ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಲ್ಲಲ್ಲೇ ಒಂದೊಂದು ಪಂಚಾಯಿತಿ ಎಲ್ಲ ಕಾರ್ಯಕರ್ತರು ಸೇರಿಸಿ ಕಾರ್ಯಕರ್ತ ಸಭೆ ಮಾಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತ ಸಭೆ ಈಗಾಗಲೇ 14 ಪಂಚಾಯಿತಿ ಮುಗಿದಿದೆ. ಇವರ ಅಧ್ಯಕ್ಷತೆಯಲ್ಲಿ ಈ ಪಾಲನೆ ನಮ್ಮ ಅಣೂರು ಪಂಚಾಯಿತಿ ಮಾಡಿದ್ದೀವಿ. ಸುಮಾರು 300 ಹೆಚ್ಚು ಕಾರ್ಯಕರ್ತರು ಇವತ್ತು ಈ ಪಂಚಾಯಿತಿಯಲ್ಲಿ ಬಂದಿದ್ದರು. ಮತ್ತು ಇವತ್ತು 100 ಹೆಚ್ಚು ಜನ JDS ಕಾರ್ಯಕರ್ತರು ಇವತ್ತು ಪಕ್ಷ ಬಿಟ್ಬಿಟ್ಟು ಕಾಂಗ್ರೆಸ್. 4,000 ಕ್ಷೇತ್ರ ಓಟಿತ್ತು, 4,100 ಇದಾಯಿತು MLA ಚುನಾವಣೆಯಲ್ಲಿ. ಇದು ಅದನ್ನು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ನನ್ನ ಜೊತೆ ಇದ್ದಂಥ ನಾನು JDSನ ಇದ್ದಂಥ ನನ್ನ ಸ್ನೇಹಿತರು, ನನ್ನ ಗುಂಪು, ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ನನ್ನ ಜೊತೆ ಕೈ ಜೋಡಿಸುವಂಥ ಕೆಲಸದಿಂದ ಮತ್ತು ಎಲ್ಲ ಕಡೆ ಕೂಡ ಎಲ್ಲ ಪಂಚಾಯತಿಲೂ ಕನಿಷ್ಠ ಪಕ್ಷ 100 ಜನ ಎಲ್ಲ ಗ್ರಾಮ ಪಂಚಾಯತಿ ಅಪೀಲ್ ಸೇರ್ತವ್ರೆ, ಒಂದು ಶಕ್ತಿ ಕೊಡ್ತವ್ರೆ. ಸರ್ಕಾರ ಇದೆ, ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಮತ್ತು DK ಶಿವಕುಮಾರ್ ಸಾಹೇಬರು, ಮತ್ತು KN ರಾಜಣ್ಣ ಅವರು, ಮತ್ತು ಪರಮೇಶ್ವರ್ ಅವರು, ವಾಸಣ್ಣ ಅವರು ಎಲ್ಲರೂ ಕೂಡ ಈ ಸರ್ಕಾರದಲ್ಲಿ 5 ಗ್ಯಾರಂಟಿ ಕೊಟ್ಟಿರೋದು ಪ್ರತಿ ಮನೆಗೂ ತಲುಪುವಂಥ ಕೆಲಸ ಇವತ್ತಾಗಿದೆ. ನಾನು ಹೇಳ್ತಾ ಇಲ್ಲ, ಇವತ್ತು ಯಾರೋ ವಿರೋಧ ಮಾಡೋರು ಸ್ಟೇಜ್ ಮೇಲೆ ಕೂತ್ಕೊಂಡು BJPನವರು ದೊಡ್ಡವರು ಅಷ್ಟೇ ಬಿಟ್ಟರೆ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಇವತ್ತು ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನವ್ರನ್ನ ಬೇಷ್ ಅಂತವ್ರೆ, ಅವ್ರು ಕೊಡೋವಂಥ ಯೋಜನೆಗಳನ್ನ ಜೈ ಅಂತವ್ರೆ ಇವತ್ತು ಪ್ರತಿಯೊಬ್ಬರು ಕೂಡ. ನಾನು ಯಾಕಂದರೆ ಇವತ್ತು ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಭೇಟಿಯಾದಾಗ ಪ್ರತಿಯೊಬ್ಬರು ಒಂದು ದೊಡ್ಡ ಗೌರವ ಕೊಡ್ತಾರೆ. ಈ ಸರ್ಕಾರದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಯೋಜನೆಗಳು ಕೂಡ ಕೊಟ್ಟಂಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ಈಡೇರಿಸುವಂಥ ಕೆಲಸ ಸರ್ಕಾರ ಮಾಡಿದೆ. ಸೊ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಲ್ಲಿ ಒಳ್ಳೆ ಒಲಿವಿದೆ. 100% ತುಮಕೂರು ಹೆಸರೇ ಲೋಕಸಭಾ ಕ್ಷೇತ್ರ. ಸಿದ್ದರಾಮಯ್ಯ ಆಶೀರ್ವಾದ, DK ಶಿವಕುಮಾರ್ ಆಶೀರ್ವಾದ, ಪರಮೇಶ್ವರ ಆಶೀರ್ವಾದ, ರಾಜಣ್ಣ ಅವರ ಆಶೀರ್ವಾದದಿಂದ ತುಮಕೂರು ಜಿಲ್ಲೆಯಲ್ಲಿ 100% ಮುದ್ದನಗೌಡರು ಅತಿ ಹೆಚ್ಚು ಮತಗಳಲ್ಲಿ ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಈಗ ಮಾತಾಡೋದು ಬೇಡ, ರಿಸಲ್ಟ್ ಬರ್ತಲ್ಲ ಮೋಸ್ಟ್ಲಿ ಜೂನ್ 4 ರಿಸಲ್ಟ್ ಬಂದಾಗ ತುಮಕೂರು ಗ್ರಾಮಾಂತರಲ್ಲಿ ಗೌರಿಶಂಕರ್ ಶಕ್ತಿ ಏನು ಅಂತ ಅವತ್ತು ನೋಡಿ ಗೊತ್ತಾಗುತ್ತೆ.